ಹಾಯ್ ಫ್ರೆಂಡ್ಸ್, ನಾನು ಮದನ್, ಟೆಕ್ ಇನ್ ಟೆಕ್ನಿಕಲ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾನಿವತ್ತು IPL ಮ್ಯಾಚನ್ನು ಲೈವಾಗಿ ಯಾವ ಥರ ಫ್ರೀಯಾಗಿ ನೋಡೋದಂತ ಹೇಳ್ಕೊಡ್ತೀನಿ. ಲೈವಾಗಿ ಫ್ರೀಯಾಗಿ ನೋಡಬೇಕಂತ ಅಂದರೆ, ಇವಾಗ ನೀವು ಏನಪ್ಪ ಅಂತಂದರೆ, ಈ GHD ಸ್ಪೋರ್ಟ್ಸ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಆ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನ್ ಲಿಂಕ್ನ ನಾನು ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಸೊ ನೀವು ಅದರಲ್ಲಿ ನೋಡ್ಕೋಬೋದು. ನೋಡಿ, ಇಲ್ಲಿ ಬಂದುಬಿಟ್ರೆ ಇಲ್ಲಿ ಕ್ರಿಕೆಟ್ ಲೈವ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಈ ಕ್ರಿಕೆಟ್ ಲೈವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ IPL T20 ಅಂತ ಇದಲ್ವಾ, ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ಥರ ಸುಮಾರು ಲಿಂಕ್ ಬರುತ್ತೆ. ನೋಡಿ, M11 DC ವರ್ಸಸ್ SRH ಅಂತ ಇದೆಯಲ್ವಾ, ಈ ಥರ ಲಿಂಕ್ಸ್ ಬರುತ್ತೆ. ಅದು ಮ್ಯಾಚ್ ಸ್ಟಾರ್ಟ್ ಆದ ತಕ್ಷಣ ನಿಮಗೆ ಒಂದು ಲಿಂಕ್ ಬರುತ್ತೆ, ಮ್ಯಾಚ್ ಸ್ಟಾರ್ಟ್ ಆದ ತಕ್ಷಣ ಆ ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಅದು ನಿಮಗೆ ನೋಡಿ ಇಲ್ಲಿ ಓಪನ್ ಆಗ್ತಾ ಇದೆ. ನೋಡಿ, ಅದು ಮ್ಯಾಚ್ ಸ್ಟಾರ್ಟ್ ಆಗಿದ ತಕ್ಷಣ ನಿಮಗೆ ಇದರಲ್ಲಿ ತೋರಿಸುತ್ತೆ ಯಾವ್ದಾವುದಿದೆ, ಏನು ಎಷ್ಟು ಗಂಟೆಗಿದೆ ಮ್ಯಾಚ್ ಅಂತ ನಿಮಗೆ ತೋರಿಸುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಮತ್ತು ಇದರಲ್ಲಿ ನೀವು ಬರೀ ಇದು ಒಂದೇನು ಅಂದರೆ, ಏನಪ್ಪ ಅಂತಂದರೆ IPL ಮ್ಯಾಚನ್ನು ಅಷ್ಟೇ ನೀವು ಲೈವಾಗಿ ನೋಡೋಕ್ಕಾಗುತ್ತೆ ಅಂತಲ್ಲ, ನೀವು ಎಲ್ಲ ಮ್ಯಾಚಸ್ಗಳನ್ನು ಎಲ್ಲ ಸ್ಪೋರ್ಟ್ಸ್ ಚಾನೆಲ್ಗಳನ್ನು ಇದರಲ್ಲಿ ಫ್ರೀಯಾಗೆ ನೋಡ್ಬೋದು. ಪ್ಲಸ್ ನೀವು ನ್ಯೂಸ್ ಚಾನಲ್ ಆಗಿರ್ಬೋದು, ಯಾವ ಎನಿ ಲೈವ್ TV ಚಾನಲ್ಸ್ನ ನೀವು ಇದರಲ್ಲಿ ಫ್ರೀಯಾಗಿ ನೋಡ್ಕೋಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸೊ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಬಾಯ್ ಬಾಯ್.